ಉಕೈ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ, ಗುಜರಾತ್. ಉಕೈ ಅಣೆಕಟ್ಟು ತಪತಿ ನದಿಯೇ ಕಟ್ಟಲಾಗಿದೆ. ಸೂಪಾ ಮತ್ತು ಕದ್ರಾ ಅಣೆಕಟ್ಟು ಇರುವುದು ಎಲ್ಲಿ ಮತ್ತು ಯಾವ ನದಿಗೆ ಅಣೆಕಟ್ಟು ಕಟ್ಟಲಾಗಿದೆ? ಉತ್ತರ, ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಕಾಳಿ ನದಿಗೆ ಈ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಬಾಗ್ಲಿಯಾರ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ, ಜಮ್ಮು ಕಾಶ್ಮೀರದಲ್ಲಿ. ಚೀನಾಬ್ ನದಿಗೆ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಯಾವ ನದಿಗೆ ನರನಾರಾಯಣ ಸೇತುವೆಯನ್ನು ನಿರ್ಮಿಸಲಾಗಿದೆ? ಉತ್ತರ, ಬ್ರಹ್ಮಪುತ್ರ ನದಿಗೆ. ಈ ಕೆಳಗಿನ ನದಿಗಳ ಉದ್ದ ತಿಳಿಸಿ. ನದಿಗಳು: ಬ್ರಹ್ಮಪುತ್ರ ನದಿ ಉದ್ದ 2900 ಕಿಲೋಮೀಟರ್, ಗಂಗಾ ನದಿ 2525 ಕಿಲೋಮೀಟರ್, ಗೋದಾವರಿ ನದಿ 1465 ಕಿಲೋಮೀಟರ್, ಕೃಷ್ಣಾ ನದಿ 1400 ಕಿಲೋಮೀಟರ್, ಮಹಾನದಿ 858 ಕಿಲೋಮೀಟರ್, ಕಾವೇರಿ ನದಿ 765 ಕಿಲೋಮೀಟರ್, ಯಮುನಾ ನದಿ 1376 ಕಿಲೋಮೀಟರ್, ತಪತಿ ನದಿ 724 ಕಿಲೋಮೀಟರ್, ಸಿಂಧು ನದಿ 3180 ಕಿಲೋಮೀಟರ್. ಗೋವಾ ರಾಜ್ಯವು ಯಾವ ನದಿ ದಡದಲ್ಲಿದೆ? ಉತ್ತರ, ಮಾಂಡೋವಿ ನದಿ ದಡದಲ್ಲಿದೆ. ಪಂಚ ನದಿಗಳ ಬೀಡು ಎನಿಸಿಕೊಂಡ ಬಿಜಾಪುರದಲ್ಲಿ ಹರಿಯುವ ನದಿಗಳಾವುವು? ಉತ್ತರ, ಕೃಷ್ಣಾ, ಡೋಣಿ, ಮಲಪ್ರಭಾ, ಘಟಪ್ರಭಾ, ಭೀಮಾ ನದಿಗಳು. ಯಾವ ರಾಜ್ಯದಲ್ಲಿ ಗಂಗೋತ್ರಿ ಹಿಮನದಿ ಇದೆ? ಉತ್ತರ, ಉತ್ತರಾಖಂಡ್ನಲ್ಲಿ. ಪೆರಿಯಾರ್ ಸರೋವರ ಯಾವ ರಾಜ್ಯದಲ್ಲಿದೆ? ಉತ್ತರ, ಕೇರಳದಲ್ಲಿ. ಭಾರತದ ಸರೋವರಗಳಲ್ಲಿ ಯಾವುದು ಅತಿ ಹೆಚ್ಚಿನ ನೀರಿನ ಲವಣಾಂಶವನ್ನು ಹೊಂದಿದೆ? ಉತ್ತರ, ಸಾಂಬಾರ್ ಸರೋವರ. ಉತ್ತರ ಪ್ರದೇಶದಿಂದ ಹರಿಯಾಣವನ್ನು ಯಾವ ನದಿ ಪ್ರತ್ಯೇಕಿಸುತ್ತದೆ? ಉತ್ತರ, ಯಮುನಾ ನದಿ. ಉಸ್ಮಾನ್ ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ, ತೆಲಂಗಾಣ. ವಿದ್ಯಾಂಚಲ್ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಯಾವ ನದಿ ಹರಿಯುತ್ತದೆ? ಉತ್ತರ, ನರ್ಮದಾ ನದಿ. ಅಣೆಕಟ್ಟುಗಳನ್ನು ಆಧುನಿಕ ಭಾರತದ ದೇವಾಲಯಗಳು ಎಂದು ಯಾರು ಕರೆದಿದ್ದಾರೆ? ಉತ್ತರ, ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು. ಭಾರತದ ಅತಿ ಉದ್ದದ ನೀರಾವರಿ ಕಾಲುವೆ ಯಾವುದು? ಉತ್ತರ, ಇಂದಿರಾಗಾಂಧಿ ಕಾಲುವೆ. ತೆಲುಗು ಗಂಗಾ ಯೋಜನೆಯನ್ನು ಯಾವ ನಗರಕ್ಕೆ ಕುಡಿಯುವ ನೀರನ್ನು ಪೂರೈಸಲು ಯೋಜಿಸಲಾಗಿದೆ? ಉತ್ತರ, ಚೆನ್ನೈಗೆ. ಉತ್ತರ ಭಾರತದಲ್ಲಿ, ದಕ್ಷಿಣ ಸಮತಟ್ಟು ಪ್ರದೇಶದಲ್ಲಿ, ಮಧ್ಯ ಭಾರತದಲ್ಲಿ ಮತ್ತು ಕರಾವಳಿಯಲ್ಲಿ ಕಾಣಸಿಗುವ ಪ್ರಮುಖ ನದಿಗಳನ್ನು ತಿಳಿಸಿ. ಉತ್ತರ, ಉತ್ತರ ಭಾರತದಲ್ಲಿ ನದಿಗಳು ಗಂಗಾ, ಬ್ರಹ್ಮಪುತ್ರ, ಸಿಂಧು, ಬಿಯಾಸ್, ರಾವಿ, ಸಟ್ಲೇಜ್. ದಕ್ಷಿಣ ಸಮತಟ ಪ್ರದೇಶದಲ್ಲಿ ನದಿಗಳು ಕಾವೇರಿ, ಕೃಷ್ಣಾ, ಗೋದಾವರಿ, ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ವರದಾ. ಮಧ್ಯ ಭಾರತದ ನದಿಗಳು ಮಹಾನದಿ, ನರ್ಮದಾ, ತಪತಿ. ಕರಾವಳಿಯ ನದಿಗಳು ಕಾಳಿ, ವರಾಹಿ. ಬಾಗಲಕೋಟೆ ಬಳಿ ನಿರ್ಮಿಸಿರುವ ಆಲಮಟ್ಟಿ ಅಣೆಕಟ್ಟಿಗೆ ಏನೆಂದು ಹೆಸರಿಸಲಾಗಿದೆ? ಉತ್ತರ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಭಾರತದ ಯಾವ ರಾಜ್ಯದಲ್ಲಿ ಪುಹಾರ್ ಸರೋವರ ಇದೆ? ಉತ್ತರ, ಉತ್ತರ ಪ್ರದೇಶದಲ್ಲಿ. ಭಾರತದ ಎರಡನೇ ಹೂಗ್ಲಿ ಸೇತುವೆ ಎಂದು ಕರೆಯಲಾಗುವ ವಿದ್ಯಾಸಾಗರ್ ಸೇತು ಯಾವ ರಾಜ್ಯದಲ್ಲಿದೆ? ಉತ್ತರ, ಪಶ್ಚಿಮ ಬಂಗಾಳದಲ್ಲಿದೆ. ಜಮ್ಶೆಡ್ಪುರವು ಯಾವ ನದಿಯ ಪಕ್ಕದಲ್ಲಿದೆ? ಉತ್ತರ, ಸುವರ್ಣರೇಖಾ ನದಿಯ ಪಕ್ಕದಲ್ಲಿದೆ. ಭಾರತದ ಅತ್ಯಂತ ಹಳೆಯ ನದಿ ಕಣಿವೆ ಯೋಜನೆ ಯಾವುದು? ಉತ್ತರ, ಶಿವನ ಸಮುದ್ರ ಯೋಜನೆ. ರಂಜಿತ್ ಸಾಗರ್ ಅಣೆಕಟ್ಟನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ?
ಉತ್ತರ ಪಂಜಾಬ್ನಲ್ಲಿ. ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತಿ ಉದ್ದವಾದ ನದಿ ಯಾವುದು? ಉತ್ತರ ನರ್ಮದಾ ನದಿ. ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳಕ್ಕೆ ಹೆಚ್ಚು ಉಪಯೋಗವಾಗುವ ಯೋಜನೆ ಯಾವುದು? ಉತ್ತರ ದಾಮೋದರ್ ಯೋಜನೆ. ದಕ್ಷಿಣ ಭಾರತದ ಉದ್ದದ ನದಿ ಯಾವುದು? ಉತ್ತರ ಗೋದಾವರಿ ನದಿ. ವಿಶ್ವವಿಖ್ಯಾತ ಗಗನಚುಕ್ಕಿ ಭರಚುಕ್ಕಿ ಜಲಪಾತಗಳು ಯಾವ ನದಿಯಿಂದ ಉಂಟಾಗಿವೆ? ಉತ್ತರ ಕಾವೇರಿ ನದಿಯಿಂದ. ಮೆಟ್ಟೂರು ಅಣೆಕಟ್ಟು ಯಾವ ನದಿ ಮೇಲೆ ನೆಲೆಗೊಂಡಿದೆ? ಉತ್ತರ ಕಾವೇರಿ ನದಿಯಿಂದ. ನದಿಗಳ ಪಿತಾಮಹ, ಫಾದರ್ ಆಫ್ ದಿ ರಿವರ್ಸ್ ಎಂದು ಯಾವ ನದಿಯನ್ನು ಕರೆಯಲಾಗುವುದು? ಉತ್ತರ ಇಂಡಸ್ ರಿವರ್ ಅಥವಾ ಸಿಂಧೂ ನದಿ. ಯಾವ ನದಿಯನ್ನು ದಕ್ಷಿಣ ಗಂಗಾ ಎಂದು ಕರೆಯಲಾಗುತ್ತದೆ? ಉತ್ತರ ಗೋದಾವರಿ ನದಿಯನ್ನ. ಸರಯು ನದಿಯ ದಂಡೆಯಲ್ಲಿರುವ ನಗರ ಯಾವುದು? ಉತ್ತರ ಅಯೋಧ್ಯ. ಇಂಡೋ ಪಾಕ್ ಬಾಗ್ಲಿಯಾರ್ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ನದಿ ಯಾವುದು? ಉತ್ತರ ಚೀನಾಬ್ ನದಿ. ಕೃಷ್ಣಾ ನದಿ ಮುಖ್ಯವಾಗಿ ಉಪನದಿಗಳೆಂದರೆ ಯಾವುವು? ಉತ್ತರ ತುಂಗಭದ್ರಾ, ಕೊಯ್ನಾ, ಭೀಮಾ, ಮಲಪ್ರಭಾ, ಘಟಪ್ರಭಾ. ಇವು ಕೃಷ್ಣಾ ನದಿಯ ಮುಖ್ಯವಾದ ಉಪನದಿಗಳು. ದುಲ್ಹಸ್ತಿ ಪವರ್ ಸ್ಟೇಷನ್ ಯಾವ ನದಿ ಮೇಲೆ ಆಧಾರಿತವಾಗಿದೆ? ಉತ್ತರ ಚೇನಾಬ್. ಕರ್ನಾಟಕದ ರಾಯಚೂರು ಯಾವ ಎರಡು ನದಿಗಳ ನಡುವೆ ಕಂಡುಬರುತ್ತದೆ? ಉತ್ತರ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಮಧ್ಯೆ ಕಂಡುಬರುತ್ತದೆ. ಭಾರತದ ರಾಜ್ಯ ಯಾವುದು ಅತಿ ದೊಡ್ಡ ಒಳನಾಡಿನ ಜೌಗು ಪ್ರದೇಶಗಳನ್ನು ಹೊಂದಿದೆ? ಉತ್ತರ ರಾಜಸ್ಥಾನ. ಕರ್ನಾಟಕದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳು ಯಾವುವು? ಉತ್ತರ ನೇತ್ರಾವತಿ, ಕಾಳಿ, ಶರಾವತಿ, ಬೇಡ್ತಿ, ಅಗ್ನಾಶಿನಿ, ವರಾಹಿ, ಚಕ್ರ ಇನ್ನಿತರವುಗಳು. ಇಂದಿರಾ ಸಾಗರ್ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ? ಉತ್ತರ ನರ್ಮದಾ ನದಿ ಮೇಲೆ. ಯಾವ ನದಿಯನ್ನು ಲೈಫ್ ಲೈನ್ ಆಫ್ ದಿ ಮಧ್ಯಪ್ರದೇಶ್ ಎಂದು ಕರೆಯಲಾಗುವುದು? ಉತ್ತರ ನರ್ಮದಾ ನದಿಯನ್ನು. ಯಾವ ನದಿಯಲ್ಲಿ ನಾಗಾರ್ಜುನ ಸಾಗರ ಅಣೆಕಟ್ಟು ಇದೆ? ಉತ್ತರ ಕೃಷ್ಣಾ ನದಿ. ಪ್ರಸಿದ್ಧ ಸಬರಮತಿ ಆಶ್ರಮವು ಯಾವ ನದಿಯ ದಡದಲ್ಲಿ ನಿರ್ಮಿಸಲ್ಪಟ್ಟಿದೆ? ಉತ್ತರ ಸಬರಮತಿ ನದಿ ದಡದಲ್ಲಿ. ಸಟ್ಲೆಜ್ ನದಿ ಹುಟ್ಟುವ ಸ್ಥಳ ಯಾವುದು? ಉತ್ತರ ಮಾನ್ಸರೋವರ್ ಹತ್ತಿರ ರಾಕಸ್ಥಾಲ್. ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿನ ಕಲನೈ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ? ಉತ್ತರ ಕಾವೇರಿ ನದಿಗೆ. ಕರ್ನಾಟಕದ ಹಳೆಯ ಅಣೆಕಟ್ಟುಗಳಲ್ಲಿ ಒಂದು ಎನಿಸಿಕೊಂಡಿರುವ ವಾಣಿ ವಿಲಾಸ ಸಾಗರ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ? ಉತ್ತರ ವೇದಾವತಿ ನದಿಗೆ. ತುಂಗಭದ್ರ ಮತ್ತು ಭೀಮಾ ಯಾವ ನದಿಯ ಉಪನದಿಗಳು? ಉತ್ತರ ಕೃಷ್ಣಾ ನದಿಯ ಉಪನದಿಗಳು. ಯಾವ ಜಲಾಶಯವನ್ನು ಪಂಪಸಾಗರ ಎಂದು ಕರೆಯಲಾಗುವುದು? ಉತ್ತರ ಪಂಪಸಾಗರ ಎಂದು ತುಂಗಭದ್ರಾ ನದಿಯನ್ನು ಕರೆಯಲಾಗುವುದು. ನೇತ್ರಾವತಿ ಅಣೆಕಟ್ಟು ಯಾವ ಉದ್ದೇಶಕ್ಕೆ ಕಟ್ಟಲಾಗಿದೆ? ಉತ್ತರ ಕುಡಿಯುವ ನೀರಿನ ಪೂರೈಕೆಗಾಗಿ. ಗಂಗಾ ಯಮುನಾ ಸರಸ್ವತಿ ನದಿಗಳು ಸಂಗಮ ಎಲ್ಲಿದೆ? ಉತ್ತರ ಅಲಹಾಬಾದ್ನಲ್ಲಿದೆ. ಅಲಿಯಾರ್ ನದಿ ವಿವಾದ ಯಾವ ಎರಡು ರಾಜ್ಯಗಳ ನಡುವೆ ಇದೆ? ಉತ್ತರ ತಮಿಳುನಾಡು ಮತ್ತು ಕೇರಳದ ನಡುವೆ. ಹಿರಾಕುಡ್ ಅಣೆಕಟ್ಟು
ನೆಲೆಗೊಂಡಿರುವುದು ಎಲ್ಲಿ? ಉತ್ತರ, ಮಹಾನದಿ ಒಡಿಶಾದಲ್ಲಿದೆ. ಲಿಂಗನಮಕ್ಕಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಉತ್ತರ, ಶರಾವತಿ ನದಿಗೆ. ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ? ಉತ್ತರ, ಕಾವೇರಿ ನದಿಗೆ. ಕಾವೇರಿ ನದಿ ಸಮುದ್ರ ಸೇರುವ ಸ್ಥಳ ಯಾವುದು? ಉತ್ತರ, ತಮಿಳುನಾಡಿನ ಕಾವೇರಿ ಪಟ್ಟಣಂ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹಿಮಾಚಲ ಪ್ರದೇಶದ ಮೂಲಕ ಹಾದು ಹೋಗುವ ಪ್ರಮುಖ ನದಿಗಳು ಯಾವುವು? ಉತ್ತರ, ಚೇನಾಬ್, ರಾವಿ ಮತ್ತು ಸಟ್ಲೇಜ್. ಭೀಮಾ ನದಿಯ ಉಗಮ ಸ್ಥಳ ಯಾವುದು? ಉತ್ತರ, ಪಶ್ಚಿಮ ಘಟ್ಟಗಳಲ್ಲಿ ಮಹಾರಾಷ್ಟ್ರದ ಭೀಮಾಶಂಕರ್ ಎಂಬಲ್ಲಿ. ಭಾರತದ ಸ್ವತಂತ್ರ ನಂತರ ಪ್ರಾರಂಭವಾದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಲ್ಲಿ ಒಂದಾದ ಯೋಜನೆ ಯಾವುದು? ಉತ್ತರ, ಹಿರಾಕುಡ್ ಅಣೆಕಟ್ಟು. ಮಹಾನದಿಯ ಪ್ರವಾಹವನ್ನು ನಿಯಂತ್ರಿಸಲು ಒರಿಸ್ಸಾದಲ್ಲಿ ಕಟ್ಟಲಾದ ಅಣೆಕಟ್ಟು ಯಾವುದು? ಉತ್ತರ, ಹಿರಾಕುಡ್ ಅಣೆಕಟ್ಟು. ಅಜ್ಮೀರ್ ನಗರವು ಯಾವ ನದಿಯ ಪ್ರದೇಶದಲ್ಲಿದೆ? ಉತ್ತರ, ಲೂನಿ ನದಿಯ ಪ್ರದೇಶದಲ್ಲಿದೆ. ಭಾರತದಲ್ಲಿ ಪೂರ್ವಕ್ಕೆ ಹರಿಯುವ ಪ್ರಮುಖ ನದಿಗಳನ್ನು ತಿಳಿಸಿ. ಉತ್ತರ, ಗಂಗಾ, ಬ್ರಹ್ಮಪುತ್ರ, ಮಹಾನದಿ, ಗೋದಾವರಿ, ಕೃಷ್ಣಾ, ಕಾವೇರಿ, ಪೆನ್ನಯ್ಯರ್, ವಂಗೈ, ಸುಬರ್ಣರೇಖಾ. ಪರ್ಯಾಯ ದ್ವೀಪ ನದಿಗಳಲ್ಲಿ ಉದ್ದನೆಯ ನದಿ ಯಾವುದು? ಉತ್ತರ, ಗೋದಾವರಿ ನದಿ. ಟಿಬೆಟ್ನಲ್ಲಿ ಸಿಂಗಿ ಕಂಬಂ ಎಂದು ಕರೆಯಲ್ಪಡುವ ನದಿ ಯಾವುದು? ಉತ್ತರ, ಸಿಂಧು ನದಿ. ಬರಾಕ್ ನದಿ ವಿವಾದ ಇರುವುದು ಯಾವ ಎರಡು ರಾಜ್ಯಗಳ ನಡುವೆ? ಉತ್ತರ, ಅಸ್ಸಾಂ ಮತ್ತು ಮಣಿಪುರದ ನಡುವೆ. ಅಲಕಾನಂದ ನದಿ ಮತ್ತು ಭಾಗೀರಥಿ ನದಿ ಯಾವ ಸ್ಥಳದಲ್ಲಿ ಸೇರಿ ಗಂಗಾ ಎಂಬ ಹೆಸರನ್ನು ಪಡೆದುಕೊಳ್ಳುತ್ತವೆ? ಉತ್ತರ, ದೇವಪ್ರಯಾಗ್ನಲ್ಲಿ. ಬಂಗಾಳದ ದುಃಖ ನದಿ ಎಂದು ಕರೆಯಲ್ಪಡುವ ನದಿ ಯಾವುದು? ಉತ್ತರ, ದಾಮೋದರ್. ಪಾಂಗ್ ಡ್ಯಾಮ್ ಯಾವ ರಾಜ್ಯದಲ್ಲಿದೆ? ಉತ್ತರ, ಹಿಮಾಚಲ ಪ್ರದೇಶದಲ್ಲಿ. ಕಾವೇರಿ ನದಿ ಮುಖ್ಯವಾದ ಉಪನದಿಗಳೆಂದರೆ ಯಾವುವು? ಉತ್ತರ, ಹಾರಂಗಿ, ಹೇಮಾವತಿ, ಶಿಂಷಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ. ಭಾರತದ ಉದ್ದದ ಉಪನದಿ ಯಾವುವು? ಉತ್ತರ, ಯಮುನಾ ನದಿ. ಭಾರತ ಮತ್ತು ನೇಪಾಳ ದೇಶಗಳ ಗಡಿಯಲ್ಲಿ ಬರುವ ಯಾವ ನಗರದಲ್ಲಿ ಕೋಸಿ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ? ಉತ್ತರ, ಹನುಮಾನ್ ನಗರದಲ್ಲಿ. ತೆಹರಿ ಅಣೆಕಟ್ಟು ಎಲ್ಲಿ ನೆಲೆಗೊಂಡಿದೆ? ಉತ್ತರ, ಭಾಗೀರಥಿ, ಉತ್ತರಾಖಂಡದಲ್ಲಿ. ಅಮೆರಿಕದ ಟೆನೆನ್ಸಿ ಕಣಿವೆ ಯೋಜನೆ ಮಾದರಿಯಲ್ಲಿ ರಚಿಸಲಾದ ಅಣೆಕಟ್ಟು ಯಾವುದು? ಉತ್ತರ, ದಾಮೋದರ್ ಅಣೆಕಟ್ಟು. ಹರಿದ್ವಾರ ಯಾವ ನದಿಯ ಮೇಲೆ ನೆಲೆಗೊಂಡಿದೆ? ಉತ್ತರ, ಗಂಗಾ ನದಿಯ ಮೇಲೆ. ಸೂರ್ಯ ಮತ್ತು ಛಾಯಾಪುತ್ರಿ ಎಂದು ನಂಬಲಾಗುವ ನದಿ ಯಾವುದು? ಉತ್ತರ, ತಪತಿ ನದಿ. ಬಿಹಾರದ ಕಣ್ಣೀರಿನ ನದಿ ಎಂದು ಕರೆಯಲಾಗುವ ನದಿ ಯಾವುದು? ಉತ್ತರ, ಕೋಸಿ ನದಿ. ಭಾರತದ ಜಲಪಾತಗಳಲ್ಲಿ ಅತ್ಯಂತ ಎತ್ತರವಾದುದು ಯಾವುದು? ಉತ್ತರ, ಕುಂಚಿಕಲ್ ಜಲಪಾತ. ತಪತಿ ನದಿಯ ಮೂಲ ಯಾವುದು?
ಉತ್ತರ ಸಾತ್ಪುರ ಶ್ರೇಣಿ. ಶ್ರೀನಗರ ಯಾವ ನದಿಯ ದಡದಲ್ಲಿದೆ? ಉತ್ತರ ಜೀಲಂ ನದಿಯ ದಡದಲ್ಲಿದೆ. ಬಾಂಗ್ಲಾದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯಲಾಗುವುದು? ಉತ್ತರ ಜಮುನಾ ಎಂದು ಕರೆಯಲಾಗುವುದು. ಯಾವ ಹೆಸರಿನಿಂದ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಕರೆಯಲಾಗುವುದು? ಉತ್ತರ ಥ್ಯಾಂಕ್ಸ್ ಪೋ. ಯಾವ ನದಿ ಭಾರತದ ಅತಿ ಉದ್ದನೆಯ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ? ಭಾರತವನ್ನು ದಕ್ಷಿಣ ಮತ್ತು ಉತ್ತರ ಭಾಗದಲ್ಲಿ ವಿಭಜಿಸುತ್ತದೆ. ಉತ್ತರ ನರ್ಮದಾ. ಮಹಾರಾಣ ಪ್ರತಾಪ್ ಸಾಗರ್ ಎಂದು ಕರೆಯಲಾಗುವ ಅಣೆಕಟ್ಟು ಯಾವುದು? ಉತ್ತರ ಪಾಂಗ್ ಜಲಾಶಯ ಅಥವಾ ಪಾಂಗ್ ಅಣೆಕಟ್ಟು. ಕೃಷ್ಣಾ ನದಿಯು ಹರಿಯುವ ರಾಜ್ಯಗಳು ಯಾವುವು? ಉತ್ತರ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಕೃಷ್ಣಾ ನದಿ ಹರಿಯುತ್ತದೆ. ಬದ್ರಿನಾಥ್ ಯಾವ ನದಿಯ ದಡದಲ್ಲಿದೆ? ಉತ್ತರ ಅಲಕಾನಂದ. ಕಾವೇರಿ ನದಿಯ ಮೂಲ ಯಾವುದು? ಉತ್ತರ ತಲಕಾವೇರಿ. ಕಳಸಾ ಬಂಡೂರಿ ಯಾವ ನದಿಯ ಉಪನದಿ? ಉತ್ತರ ಮಹದಾಯಿ ನದಿಯ ಉಪನದಿಗಳು. ಭಾರತೀಯ ಮರುಭೂಮಿಯ ಪ್ರಮುಖ ನದಿ ಯಾವುದು? ಉತ್ತರ ಲೂನಿ ನದಿ. ಕಾರ್ಗಿಲ್ನಲ್ಲಿ ಎನ್ಎಚ್ಪಿಸಿ ನಿರ್ಮಿಸಿದ ಚೌತಕ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಯಾವ ನದಿಯ ಮೇಲಿದೆ? ಉತ್ತರ ಸೂರು ನದಿಯ ಮೇಲಿದೆ. ಬ್ರಹ್ಮಪುತ್ರ ನದಿಯ ಒಟ್ಟು ಉದ್ದ ಎಷ್ಟು? ಉತ್ತರ 2900 ಕಿಲೋಮೀಟರ್. ಭಾರತದಲ್ಲಿ ಸ್ಥಾಪನೆಯಾದ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಯಾವುದು? ಉತ್ತರ ಶಿವನ ಸಮುದ್ರಂ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ. ಸಿಂಧು ನದಿ ಯಾವ ನಗರದ ಹತ್ತಿರ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? ಉತ್ತರ ಕರಾಚಿ. ಕೋಲ್ಕತ್ತಾ ನಗರ ಪಕ್ಕದಲ್ಲಿ ಹರಿಯುವ ನದಿ ಯಾವುದು? ಉತ್ತರ ಹೂಗ್ಲಿ ನದಿ. ಕಾವೇರಿ ನದಿ ಮುಖ್ಯವಾದ ಉಪನದಿಗಳೆಂದರೆ ಯಾವುವು? ಉತ್ತರ ಹಾರಂಗಿ, ಹೇಮಾವತಿ, ಕಬಿನಿ, ಸುವರ್ಣಾವತಿ, ಲಕ್ಷ್ಮಣ ತೀರ್ಥ, ಶಿಂಷಾ, ಅರ್ಕಾವತಿ. ಯಮುನಾ ನದಿಯ ಮೂಲ ಯಾವುದು? ಉತ್ತರ ಯಮುನೋತ್ರಿ, ಚಂಪಾರಣ್, ಗ್ಲೇಸಿಯರ್ನಲ್ಲಿದೆ. ಹಿಂದಿನ ಪಂಜಾಬ್ನಲ್ಲಿ ಗುರುತಿಸಿಕೊಂಡಿದ್ದ ಪಂಚನದಿಗಳನ್ನು ತಿಳಿಸಿ. ಉತ್ತರ ಸೆಟ್ಲೈಟ್, ರಾವಿ, ಬಿಯಾಸ್, ಝೀಲಂ ಮತ್ತು ಚೇನಾಬ್. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿ ಯಾವುದು? ಉತ್ತರ ತುಂಗಭದ್ರಾ ನದಿ. ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಗಳನ್ನು ತಿಳಿಸಿ. ಸಿಂಧು, ನರ್ಮದಾ, ತಾಪಿ, ಸಬರಮತಿ, ಮಾಹಿ, ಶರಾವತಿ. ಭರತ್ಪುರ್, ಪೆರಿಯಾರ್, ಸಹ್ಯಾದ್ರಿಗಳಿಂದ ಪಶ್ಚಿಮದ ಕರಾವಳಿ ನದಿಗಳು ಬೃಹತ್ ಸಂಖ್ಯೆಯಲ್ಲಿದೆ. ನರ್ಮದಾ ಮತ್ತು ತಪತಿ ನದಿಗಳನ್ನು ಬೇರ್ಪಡಿಸುವ ಪರ್ವತ ಶ್ರೇಣಿ ಯಾವುದು? ಉತ್ತರ ಸಾತ್ಪುರ ಶ್ರೇಣಿ. ಕೊಯ್ನಾ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಉತ್ತರ ಮಹಾರಾಷ್ಟ್ರದಲ್ಲಿದೆ. ಯಾವ ನದಿಯಲ್ಲಿ ಬಾಕ್ರಾನಂಗಲ್ ಅಣೆಕಟ್ಟು ನೆಲೆಗೊಂಡಿದೆ? ಉತ್ತರ ಸೆಟ್ಲೈಟ್ ನದಿಯಲ್ಲಿ. ಬ್ರಹ್ಮಪುತ್ರ ನದಿಯ ಮೂಲ ಯಾವುದು? ಯಾಂಗ್ಸಿ ಗ್ಲೇಸಿಯರ್.